ಮಾಜಿ ವಿದೇಶಾಂಗ ಸಚಿವೆ ಬಿಜೆಪಿ ಹಿರಿಯ ನಾಯಕಿ ಸುಷ್ಮಾ ಸ್ವರಾಜ್ ಅವರ ನಿಧನಕ್ಕೆ ಭಾರತ ಸೇರಿದಂತೆ ಬೇರೆ ದೇಶದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಪಾಕಿಸ್ತಾನದ ಸಚಿವರೊಬ್ಬರು ಕೂಡ ಟ್ವೀಟ್ ಮಾಡುವ ಮೂಲಕ ಸುಷ್ಮಾ ಸ್ವರಾಜ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಹೀಗಿರುವಾಗ ಪಾಕಿಸ್ತಾನದ ನಟಿ ಸುಷ್ಮಾ ಸ್ವರಾಜ್ ಅವರಿಗೆ ಅವಮಾನ ಮಾಡಿದ್ದಾರೆ. ಆ ನಟಿ ಯಾರು ಅಂತ ನೀವೇ ನೋಡಿ. ಪಾಕ್ ನಟಿಯಿಂದ ಸುಷ್ಮಾ ಸ್ವರಾಜ್ಗೆ ಅವಮಾನ. ಹೌದು, ಪಾಕಿಸ್ತಾನದ ನಟಿ ವೀಣಾ ಮಲ್ಲಿಕ್ ಟ್ವೀಟ್ ಮಾಡುವ ಮೂಲಕ ಬಿಜೆಪಿ ಹಿರಿಯ ನಾಯಕಿ ಸುಷ್ಮಾ ಸ್ವರಾಜ್ ಅವರಿಗೆ ಅವಮಾನ ಮಾಡಿದ್ದಾರೆ. ಸುಷ್ಮಾ ಅವರಿಗೆ ಅವಮಾನ ಮಾಡಿದ್ದಕ್ಕೆ ಭಾರತೀಯರು ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ವೀಣಾ ಬುಧವಾರ ತಮ್ಮ ಟ್ವಿಟರ್ನಲ್ಲಿ RIH ಎಂದು ಟ್ವೀಟ್ ಮಾಡಿದ್ದಾರೆ. RIH ಎಂದ್ರೆ ರೆಸ್ಟ್ ಇನ್ ಹೆಲ್, ಅಂದ್ರೆ ನಿಮಗೆ ನರಕ ಸಿಗ್ಲಿ ಎಂದರ್ಥ. ವೀಣಾ ತಮ್ಮ ಟ್ವೀಟ್ನಲ್ಲಿ ಯಾರ ಹೆಸರನ್ನ ಉಲ್ಲೇಖಿಸಿಲ್ಲ, ಆದರೆ ಸುಷ್ಮಾ ಸ್ವರಾಜ್ ಅವರ ನಿಧನದ ಸಂದರ್ಭದಲ್ಲಿ ಈ ರೀತಿ ಟ್ವೀಟ್ ಮಾಡಿದ್ದಕ್ಕೆ ಅವರ ಮೇಲೆ ಅನುಮಾನ ಶುರುವಾಗಿದೆ. ಈ ಟ್ವೀಟ್ ನೋಡಿ ಭಾರತೀಯರು ವೀಣಾ ಮಲ್ಲಿಕ್ಗೆ ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಕೆಲವರು, ನೀನು ಈ ದೇಶದಲ್ಲಿ ಇದ್ದೆ, ನೀನು ಈಗ ಏನೇ ಆಗಿದ್ರೂ ಅದಕ್ಕೆ ಈ ದೇಶ ಕಾರಣ, ಆದ್ರೆ ನೀನು ದ್ವೇಷ ತುಂಬಿದ ವ್ಯಕ್ತಿ, ನಿಧನ ಹೊಂದಿದ ಮಹಿಳೆಯನ್ನ ಸಹ ನೀನು ಬಿಡೋದಿಲ್ಲ, ನಿಮ್ಗೆ ನಾಚಿಕೆಯಾಗಬೇಕು, ನೀನು ಖಂಡಿತವಾಗಿಯೂ ನರಕಕ್ಕೆ ಹೋಗ್ತೀಯ ಅಂತ ಖಡಕ್ ಆಗಿ ಪ್ರತಿಕ್ರಿಯಿಸಿದ್ರು. ಅಷ್ಟೇ ಅಲ್ಲದೆ ಮತ್ತೆ ಕೆಲವರು, ನೀನು ಈಗಾಗಲೇ ನರಕದಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ ಇದೆಯಾ, ನಿನಗೆ ಶುಭಾಶಯಗಳು ಎಂದು ರೀಟ್ವೀಟ್ ಮಾಡುವ ಮೂಲಕ ವೀಣಾ ಮಲ್ಲಿಕ್ಗೆ ಟ್ರೋಲ್ ಮಾಡಿದ್ದಾರೆ. ಸದ್ಯ ವೀಣಾ ಮಲ್ಲಿಕ್ ಟ್ವೀಟ್ ನೋಡಿದ ಭಾರತೀಯರು ರೀಟ್ವೀಟ್ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಷ್ಮಾ ಸ್ವರಾಜ್ ಅವರು ಮಂಗಳವಾರ ರಾತ್ರಿ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿದ್ರು. ತಕ್ಷಣವೇ ಅವರನ್ನ ರಾತ್ರಿ 9:35ಕ್ಕೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ರಾತ್ರಿ 10 ಗಂಟೆ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.